أعوذ بالله من الشيطان الرجيم. بسم الله الرحمن الرحيم. ಪರಮ ದಯಾಮಯನು ಕರುಣೆಯ ಸಾಗರವು ನಮ್ಮ ನಿಮ್ಮೆಲ್ಲರನ್ನು ಸೃಷ್ಟಿಸಿ ಸಂರಕ್ಷಣೆ ಮಾಡುವಂತಹ ಜಗತ್ತಿನ ಒಡೆಯ ಏಕೈಕ ಮಾಲೀಕ ಹಾಗೂ ನಮ್ಮ ಜೀವನದಲ್ಲಿ ಜೀವನ ಮರಣಗಳೆಂಬ ವಿಶಿಷ್ಟವಾಗಿರ್ತಕ್ಕಂಥ ಎರಡು ಘಟ್ಟಗಳನ್ನಿಟ್ಟು ಈ ಜೀವನ ಮರಣದ ಮಧ್ಯೆ ಸಾವು ಎಂಬ ಒಂದು ಘಟ್ಟ ಇಟ್ಟಿದ್ದಾನೆ. ಆ ಸಾವುಗಳ ಮಾಲೀಕನೂ ಆಗಿರುವಂತಹ ಅಲ್ಲಾನ ನಾಮದಿಂದ ಪ್ರಾರಂಭಿಸುತ್ತಾ ಇವತ್ತಿನ ಈ ಸಭೆಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಈ ಕಟ್ಟಿಂಗನಹಳ್ಳಿಯ ಯಾವತ್ತೂ ಸಹೋದರರೇ, ಧರ್ಮ ಪ್ರಿಯರೇ, ಅಕ್ಕ ತಂಗಿಯರೇ, ಇವತ್ತು ಈ ಕಟ್ಟಿಂಗನಹಳ್ಳಿಯಲ್ಲಿ ನಾನು ಈ ಬೆಂಗಳೂರು ಅಂದರೆ ಈ ಬೆಂಗಳೂರು ಈ ಕಡೆ ನಾನು ಬಂದಿರೋದು ಬಿಜಾಪುರದಿಂದ ಸುಮಾರು 700 ಕಿಲೋಮೀಟರ್ ಈ ಕಡೆ. ನನ್ನ ಸ್ವಲ್ಪ ಭಾಷೆ ನಿಮಗೆ ಅರ್ಥವಾಗಲಿಕ್ಕಿಲ್ಲ, ನಾನು ಪ್ರಯತ್ನ ಮಾಡ್ತೇನೆ ನಿಮ್ಮ ಭಾಷೆಯಲ್ಲಿ ತಿಳಿಸಲಿಕ್ಕೆ. ಮೊಟ್ಟ ಮೊದಲು ಅಲ್ಲಾಹನನ್ನು ಬಹಳಷ್ಟು ನನ್ನ ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಅಲ್ಲಾಹನ ಬಹಳ ದೊಡ್ಡ ಕೃಪೆಯಾಯಿತು, ತಮ್ಮ ಮಧ್ಯದಲ್ಲಿ ಬಂದು ನನಗೆ ಒಂದು ಅವಕಾಶ ಕೊಟ್ಟಿದ್ದೇನೆ ಮಾತನಾಡಲಿಕ್ಕೆ. ತದನಂತರದಲ್ಲಿ ಕೋಟಿ ಕೋಟಿ ಅಲ್ಲಾಹನ ಒಂದು ನಮನಗಳು ಅಲ್ಲಾಹನ ಪ್ರವಾದಿಗಳ ಮೇಲೆ ಸುರಿಸುತ್ತಿರಲಿ ಅಂತ ನಾನು ಅಲ್ಲಾಹನನ್ನು ಪ್ರಾರ್ಥಿಸುತ್ತಾ ಇವತ್ತು ತಮ್ಮ ಮಧ್ಯದಲ್ಲಿ ನಾನು ತೌಹೀದ್ ಅಂದರೆ ಏಕ ದೇವತ್ವ, ಏಕ ಅಂತಂದರೆ ಆ್ಯಕ್ಚುಲಿ ಇದು ಸಂಸ್ಕೃತ ಭಾಷೆ, ಇದು ಏಕ, ಏಕ ಅಂದರೆ ಒಂದು, ಒಬ್ಬ, ದೇವ ಅಂದರೆ ದೇವ, ಒಡೆಯ, ಮಾಲೀಕ, ದೇವತ್ವ ಅಂದರೆ ಒಬ್ಬನೇ ಮಾಲೀಕ, ಅವನೊಬ್ಬನ ಬಿಟ್ಟು ಇನ್ಯಾರೂ ಇಲ್ಲ. ಈ ವಿಷಯ ಕುರಿತು ನಾನು ಮಾತನಾಡಬೇಕಾಗಿದೆ. ನಾನು ಶುರು ಮಾಡಬೇಕಾದರೆ ಮೊದಲನೇದಾಗಿ ಧರ್ಮ ಅಂದರೆ ಏನು? ಧರ್ಮ ಅಂದರೆ ನಾವು ಡಿಕ್ಷನರಿ ತೆಗೆದು ನೋಡಿದಾಗ ಅಥವಾ ಧರ್ಮದ ಪುಸ್ತಕವನ್ನು ನಾನು ನೋಡಿದಾಗ ಓದಿದಾಗ ಧರ್ಮ ಅಂದರೆ ಆದೇಶ ಉಪದೇಶಗಳ ಒಂದು ಒಡಂಬಡಿಕೆ, ಅಲ್ಲಾಹನಿಂದ ಬಂದಿರುವಂತಹ ಆದೇಶ ಮತ್ತು ಉಪದೇಶಗಳ ಒಡಂಬಡಿಕೆ ಧರ್ಮ. ಇದು ಶುರು ಎಲ್ಲಿ ಆಯಿತಂದರೆ ಕುರಾನದ ಅಧ್ಯಾಯ 2 ಸೂರೆ ಬಕರದಲ್ಲಿ ಅಲ್ಲಾಹನು ಮೊದಲನೇ ಮಾನವ ನಮ್ಮ ತಾತ ಆದಮ್ ಅಲೈಹಿಸ್ ಸಲಾಂ ಅವರಿಗೆ ಉಪದೇಶ ಶುರು ಮಾಡಿದ. ಕುಲ್ ನೆಹಬಿತು ಮಿನ್ಹ ಜಮಿಯನ್ ಫ ಇಮ್ಮ ಯತಿಯನ್ನ ಕುಮ್ಮಿನ್ ಹುದನ್ ಫ ಮನಿತ್ ಬಿ ಅಹುದಾಯ ಫಲ ಖೌಫುನ್ ಅಲೈಹಿಂ ವಲಾ ಹುಮ್ ಯಹಜನೂ. ಅಂದರೆ ಆದಮ್ ಅಲೈಹಿಸ್ ಸಲಾಂಗೆ ನೀವು ಈ ಲೋಕಕ್ಕೆ ಹೋಗಬೇಕಾಗಿದೆ, ಅಂದರೆ ಈ ಭೂಲೋಕಕ್ಕೆ ಹೋಗಬೇಕಾಗಿದೆ, ಅಲ್ಲಿ ಹೋದ ಮೇಲೆ ನನ್ನಿಂದ ಧರ್ಮೋಪದೇಶ ಬರ್ತಾ ಇದೆ, ಈ ಧರ್ಮೋಪದೇಶವನ್ನು ಯಾರೂ ಅಂಗೀಕರಿಸ್ತಾರೆ, ತನ್ಮೂಲಕ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾರೋ ಅವರಿಗೆ ಲೋಕದಲ್ಲಿಯೂ ತೊಂದರೆ ಇಲ್ಲ, ಲೋಕದ ನಂತರ ಏನು ಪುನರುತ್ಥಾನದ ದಿವಸ ಲೆಕ್ಕಪತ್ರದ ದಿವಸದ ಅಲ್ಲಿಯೂ ತೊಂದರೆ ಇಲ್ಲ ಅವರಿಗೆ, ಅಂದರೆ ಅವರು ಸ್ವರ್ಗದಲ್ಲಿ ಹೋಗ್ತಾರೆ ಅಂತ. ಮುಂದೆ ಇನ್ನೊಂದು ನುಡಿಯನ್ನು ಅಲ್ಲಾ ತಾಲ ಅವರಿಗೆ ಹೇಳಿದ. ಆ ನುಡಿ ಏನಂದರೆ ವಲ್ಲಜೀನ ಕಪರು ಕಜ್ಜಬೂ ಬಿ ಆಯಾತಿನ ಉಲಾಯಿಕ ಸಾಬುನ್ನಾರಿ ಹುಂ ಫೀಹ ಖಾಲಿದೂನ್. ಹಾಂ, ನನ್ನ ಉಪದೇಶ ಯಾರು ಸ್ವೀಕಾರ ಮಾಡ್ತೀರಿ, ಒಳ್ಳೆಯ ಕರ್ಮ ಮಾಡ್ತೀರಿ, ಅವರಿಗೆ ಸ್ವರ್ಗ ಇದೆ, ಯಾವುದು ಭಯ ಪಡಬೇಕಾಗಿಲ್ಲ, ಯಾವುದು ಚಿಂತೆ ಪಡಬೇಕಾಗಿಲ್ಲ. ಆದರೆ ಯಾರು ನನ್ನ ಉಪದೇಶವನ್ನು ಸ್ವೀಕಾರ ಮಾಡೋಂಗಿಲ್ಲ,
ಉಪದೇಶದ ಪ್ರಕಾರ ನಡೆಯುವಂಗಿಲ್ಲ. ತನ್ನ ಮನಸ್ಸಿನ ಮಾತನ್ನು ಸ್ವೀಕರಣೆ ಮಾಡಿ ತನ್ನ ಮನಸ್ಸಿನ ಮೂಲಕ ನಡೆಯುವ, ಅಂದರೆ ಅಲ್ಲಾನ ಆದೇಶವನ್ನು ಸ್ವೀಕಾರ ಮಾಡದೇ ಇರುವ ಅವನು ಲೋಕದಲ್ಲಿಯೂ, ಲೋಕದಲ್ಲಿ ಚೆನ್ನಾಗಿರ್ಬೋದು ಆದರೆ ಪರಲೋಕದಲ್ಲಿ ಯಾವಾಗ ಲೆಕ್ಕಪತ್ರ ತಲಾ ತಗೋತಾನೆ ಆವಾಗ ಅವನಿಗೆ ನರಕದಲ್ಲಿ ಹಾಕ್ತೀನಿ ಅನ್ನುವಂಥ ಉಪದೇಶ ಅಲ್ಲಿಂದ ಶುರುವಾಯಿತು. ಈ ಉಪದೇಶ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಅಂದರೆ ಸುಮಾರು ಈ ಕುರಾನದಲ್ಲಿ, ಪವಿತ್ರ ಗ್ರಂಥ ಕುರಾನದಲ್ಲಿ 25 ಪ್ರವಾದಿಗಳ ಹೆಸರುಗಳು ಬಂದಿವೆ. ಈ ಪ್ರವಾದಿಗಳು ಯಾರು ಅಂದರೆ ಅಲ್ಲಾಹನಿಂದ ನೇಮಣಿಕೆಗೊಂಡಿರ್ತಕ್ಕಂಥವ್ರು, ಅಲ್ಲಾಹನ ಉಪದೇಶಗಳನ್ನು ಜನರಿಗೆ ತಲುಪಿಸುವಂಥವರು, ಆದೇಶವನ್ನೇ ತಲುಪಿಸುವಂಥವ್ರು. ತನ್ನ ಮನಸ್ಸಿನಿಂದ ಮಾತುಗಳನ್ನು ತಲುಪಿಸುವವರಿಗೆ ಪ್ರವಾದಿಗಳು ಅನ್ನಂಗಿಲ್ಲ. ಪ್ರವಾದಿ ಅಂದರೆ ಅಲ್ಲಾಹನ ಪರವಾಗಿ ಮಾತನಾಡುವವರು. ಆ ಮೊದಲನೇ ಪ್ರವಾದಿಯಿಂದ ಕೊನೆಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂವರೆಗೆ ಬಹಳಷ್ಟು ಉಪದೇಶಗಳು ಬಂದು, ಆದೇಶಗಳು ಬಂದು, ಈ ಆದೇಶಗಳಲ್ಲಿ ಅಥವಾ ಉಪದೇಶಗಳಲ್ಲಿ ಮೂಲ ತತ್ವ ಏನಿತ್ತಪ್ಪ ಅಂದರೆ, ಮೂಲ ತತ್ವ ಒಬ್ಬ ಅಲ್ಲಾಹನನ್ನು ಆರಾಧಿಸಿರಿ. ಅಂದರೆ ಒಬ್ಬ ಅಲ್ಲಾಹ ಇದ್ದಾನೆ, ಜಗತ್ತಿಗೆ ಒಡೆಯನಿದ್ದಾನೆ, ಅವನೊಬ್ಬನನ್ನು ಬಿಟ್ಟು ಇನ್ಯಾರ್ದು ಆರಾಧನೆ ಮಾಡತಕ್ಕದ್ದಲ್ಲ. ಹೀಗೆ ಒಂದೇ ಅಲ್ಲಾಹನನ್ನು ಬಿಟ್ಟು ಇನ್ಯಾರು ಬೇರೆಯವರ ಆರಾಧನೆ ಮಾಡಿದರೆ ಇವರು ನಷ್ಟಕ್ಕೊಳಗಾಗುವಿರಿ. ಪರಲೋಕದ ದಿವಸ, ಲೆಕ್ಕಪತ್ರ ತೆಗೆದುಕೊಳ್ಳುವ ದಿವಸ, ಆ ಮಹಾದಿವಸ ನೀವು ನರಕವನ್ನು ಸೇರಬೇಕಾಗುತ್ತದೆ ಅನ್ನುವಂತಹ ಒಂದು ಎಚ್ಚರಿಕೆ ಎಲ್ಲ ಪ್ರವಾದಿಗಳಿಗೆ. ಇದು ಮೊದಲನೇ ತತ್ವವಾಗಿ ಬಂದಿದೆ. ಎಲ್ಲ ಪ್ರವಾದಿಗಳು, ಆದಮನಿಂದ ಬಂದಿರತಕ್ಕಂಥ ನೂಹ್, ಇಬ್ರಾಹಿಂ, ಇಸ್ಮಾಯಿಲ್ ಇಸ್ಲಾಂ, ಎಲ್ಲ ಪ್ರವಾದಿಗಳದ್ದು ಅವ್ರ ಮೇಲೆ ಶಾಂತಿ ಇರಲಿ, ಅವರೆಲ್ಲರೂ ಈ ತತ್ವ ಮಾತ್ರ ಎಲ್ಲರಿಗೂ ಹೇಳಿದರೆ. ಬೇರೆ ತತ್ವಗಳಂತೂ ಇದ್ದು, ಆದೇಶ ಇದ್ದು, ಆದರೆ ಈ ತತ್ವ ಮಾತ್ರ ಮೇಲೆ ಅಂತಕ್ಕೆ ಮೊದಲು. ಏಕೆಂದರೆ ಜಗತ್ತಿನ ಒಡೆಯ, ಜಗತ್ತಿನ ಒಡೆಯನನ್ನೇ ನಾವು ಗುರುತಿಸಲಿಲ್ಲ ಅಂದರೆ ಇದು ಎಷ್ಟು ದೊಡ್ಡ ಘೋರ ಪಾಪ. ಉದಾಹರಣೆಗೆ ಹೀಗಾಗುತ್ತೆ, ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. ಒಬ್ಬ ವ್ಯಕ್ತಿ 1 ಕೋಟಿ ರೂಪಾಯಿ ಮನಿ ಆರ್ಡರ್ ಮಾಡಿದ್ದಾನೆ ಯಾರಿಗೆ, ದೆಹಲಿಗೆ. ಅದರ ಮೇಲೆ ಅಡ್ರೆಸ್ಸೇ ಬರೆದಿಲ್ಲ. ಯಾರಿಗೂ ಮುಟ್ಟಬೇಕು? ಅದು ಭಾಳ ಪುಣ್ಯದ ಕೆಲಸ ಮಾಡ್ತಿರ್ಬೇಕು. ಅಲ್ಲಾಹನನ್ನೇ ಗೊತ್ತಿಡ್ದಿಲ್ಲವ, ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇರ್ಬೋದು, ಏ ಭಾಳ ದೊಡ್ಡ ದಾನ ಮಾಡ್ತಿರ್ಬೇಕು, ಜಗತ್ತಿನಲ್ಲಿ ಒಳ್ಳೆಯ ಮನುಷ್ಯ ಅನ್ಸ್ಕೋತಿರ್ಬೋದು, ವಾವ ಅನ್ಸ್ಕೋತಿರ್ಬಹುದು. ಆದರೆ ಅವನು ಅಲ್ಲಾಹನನ್ನೇ ವರಿಸಿಲ್ಲ, ಅಲ್ಲಾಹನನ್ನೇ ತಿಳಿದಿಲ್ಲ, ಅಲ್ಲಾಹನನ್ನು ಅಲ್ಲಾಹನನ್ನು ಒಡೆಯ ಅಂತ ಮಾನಸಿಲ್ಲವ. ಅಂಥ ವ್ಯಕ್ತಿಗೆ ಅಲ್ಲಾಹನು ಹೇಗೆ ಪಸಂದ ಮಾಡ್ತಾನೆ, ಅಲ್ಲಾಹ ಹೇಗೆ ಅವನಿಗೆ ಒಪ್ಪಿಕೊಳ್ತಾನೆ? ಈ ತತ್ವ ಮೊದಲನೇ ಪ್ರವಾದಿಗಿಂದ ಹಿಡಿದು ಈ ಕೊನೆಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ ಬಂತು. ಈ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಂತರ ಈ ಜನ, ಈ 1400 ವರ್ಷಗಳು ಮೇಲೆಪಟ್ಟು ಆಯಿತು. ಜನರಲ್ಲಿ ಬಹಳ ದಿವಸವರೆಗೆ, ಸುಮಾರು 1200 ವರ್ಷಗಳವರೆಗೆ ಇದರಲ್ಲಿ ಯಾವುದೇ ಥರದ ಬದಲಾವಣೆ ಸಿಗಲಿಲ್ಲ. 2000 ವರ್ಷಗಳ ಹಿಂದೆ ಅಂದರೆ ಸುಮಾರು 18ನೇ ಶತಮಾನದಲ್ಲಿ, ವಿಶಿಷ್ಟವಾಗಿ ನಮ್ಮ ಭಾರತ ದೇಶದ ಬಗ್ಗೆ ನಾನು ಮಾತಾಡ್ತಾಯಿದ್ದೆ, ಈ ಬದಲಾವಣೆ ಆಯಿತು. ಆರ್ಯ ಸಮಾಜ, ಬ್ರಹ್ಮ ಸಮಾಜ ಹೀಗೆಲ್ಲ ಇವರಲ್ಲಿ ಬದಲಾವಣೆ ಮಾಡಿಕೊಂಡ್ರು. ತಮ್ಮ ಪುಸ್ತಕಗಳಲ್ಲಿರ್ತಕ್ಕಂಥ ಬದಲಾವಣೆ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಮನಸ್ಸಿಗೆ ಬಂದಾಗಿ ಬರೆದ್ಬಿಟ್ರು. ಅಲ್ಲಾಹನ ತತ್ವ, ಮೇನ ತತ್ವ ಏನಿತ್ತು, ಅಲ್ಲಾಹನನ್ನು ಆರಾಧಿಸಿರಿ, ಅಲ್ಲಾಹನನ್ನು ಬಿಟ್ಟು ಬೇರೆ ಇನ್ನಾರನ್ನು ಆರಾಧಿಸಿರಿ, ಈ ತತ್ವವನ್ನು ಅವರು ಅಳೆದು ಹಾಕಿದರು. ಅಥವಾ ಈ ತತ್ವವನ್ನು ತಿಳಿದುಕೊಳ್ಳೋದು ಬೇರೆಯಾಗಿ ತಿಳ್ಕೊಂಡ್ಬಿಟ್ರು. ಈಗ ಆರ್ಯ ಸಮಾಜದ ಪ್ರಕಾರ ಒಂದು ನುಡಿ ಇದೆ, ಅವರೇನು ಹೇಳಿದರು ಮೊದಲು, ಮೊಟ್ಟ ಮೊದಲು ಅದ್ವೈತ ಸಿದ್ಧಾಂತ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಬರಲಿ ಅಂತ ಹೇಳೋ ಉದ್ದೇಶ. ಮಾಹಿತಿ ಇದೆ, ಅವಶ್ಯಕತೆ ಇಲ್ಲ, ಆದರೂ ಸ್ವಲ್ಪ ನಿಮಗೆ ಮಾಹಿತಿ ಬರ್ತದೆ. ಈ ಥರ ನಮ್ಮ ಭಾರತ ದೇಶದಲ್ಲಿ ಜನರು ಇದ್ದಾರೆ, ಅವರಿಗೆ ಅವ್ರ ಬಗ್ಗೆ ನಿಮಗೂ ಒಂದು ಸ್ವಲ್ಪ ಗೊತ್ತಾಗಲಿ ಅಂತ ಅದ್ವೈತ ಸಿದ್ಧಾಂತ. ತದನಂತರದಲ್ಲಿ ವಿಶಿಷ್ಟ ಅದ್ವೈತ, ತದನಂತರದಲ್ಲಿ ಶಕ್ತಿ ವಿಶಿಷ್ಟ ಅದ್ವೈತ, ಅದರ ನಂತರ ಅಹಂ ಬ್ರಹ್ಮಾಸ್ಮಿ ಅಂತ. ಅಂದರೆ ಎಂಥ ಜನ ಇರ್ತಾರೆ, ಯಾವ ರೀತಿಯಾಗಿ ಅಲ್ಲಾಹನನ್ನು ತಿಳ್ಕೊಂಡಿದ್ದಾರೆ, ತೌಹೀದ್ ಅಂದಮೇಲೆ ಯಾವ ರೀತಿಯಾಗಿ ಅಲ್ಲಾಹನನ್ನು ತಿಳ್ಕೊಂಡಿದ್ದಾರೆ ಅನ್ನೋ ಅರಿಬೇಕಲ್ಲ, ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಾವು ಅರಿಬೇಕಲ್ವ. ಆವಾಗ ಅವರನ್ನು ನಾವು ತಿಳಿಸ್ಲಿಕ್ಕಾಗುತ್ತದೆ ಅಲ್ಲಾಹ ಯಾರು ಅಂತ. ಅಲ್ಲಾಹನ ಒಂದು ಪಹಚಾನ್, ಮಾರಿಫತ್, ಅಲ್ಲಾಹನ ಪರಿಚಯ ನಾವು ಮಾಡಲಿಕ್ಕಾಗ್ತದೆ, ತೌಹೀದ್ ತಿಳಿಸ್ಲಿಕ್ಕಾಗ್ತದೆ. ಆ ಜನ ಏನು ಮಾಡ್ತಾರೆ ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮ ಅಂತ ಇದರರ್ಥ. ಅಂದರೆ
ನನ್ನ ಶರೀರ ಇದೆ ಇವಾಗ, ನನ್ನ ಕೈಯ, ನನ್ನ ತಲೆ, ನನ್ನ ಕಾಲು, ನನ್ನದು ನನ್ನದು ಅನ್ನುವಂಥ ವಸ್ತುವೇ ಬ್ರಹ್ಮ ಅಂತಾರೆ. ನನ್ನ ತಲೆನೇ ಅನ್ನುವಂಥ ಒಳಗನ್ನುವಂಥ ವಸ್ತುವೇ ಬ್ರಹ್ಮದ. ಆ ಬ್ರಹ್ಮನೇ ನಾನೇ, ನಾನೇ ಅನ್ನುವುದೇ ಬ್ರಹ್ಮದ. ನೋಡ್ರಿ ಇಲ್ಲಿ ತೌಹೀದ್ ಎಲ್ಲಿ ಉಳಿತು ಅಂದರೆ ಇದರ ಅರ್ಥ ಆತ್ಮವೇ ಪರಮಾತ್ಮ ಅನ್ನುವಂಥ ಲೆಕ್ಕಕ್ಕೆ ಬಂದರು. ಇನ್ನೂ ಕೆಲವೊಂದು ಜನ ಏನು ಮಾಡಿದರು, ಅಲ್ಲಾಹನ ಆದೇಶವನ್ನು ಏನಿದ್ರಲ್ಲ ವಲ್ಲಜೀನ ಕಪರು, ಯಾರು ಧಿಕ್ಕಾರ ಮಾಡೋರೊಳಗೆ ಇವರು ಒಬ್ಬರು. ಎರಡನೇದಾಗ ಯಾರಿದ್ದಾರೆ ಗೊತ್ತಾ, ಅಣು ರೇಣು ತೃಣಕಾಷ್ಟ ಒಳಗೆ ಭಗವಂತ ಅದಾನೆ. ಅಣು ಅಂದರೆ ಸಣ್ಣ ಕಣ, ರೇಣು ಅಂದರೆ ದೊಡ್ಡ ಕಣ್ಣಲ್ಲಿ ಕುಂಡಿಸಲಾರದಂಥ ವಸ್ತು, ತೃಣಕಾಷ್ಟ ಅಂದರೆ ಮನುಷ್ಯನಿಗೆ ನೆಲುಕಲಾರದಂಥದ್ದು, ಕಾಣಲಾರದಂಥದ್ದು, ವಿಚಾರ ಮಾಡಿದಂಥ ಜಾಗದಲ್ಲಿಯೂ ಭಗವಂತ ಅದಾನೆ. ಇದಕ್ಕಂತಾರೆ ಅವರಿಗೆ ಎವ್ರಿಥಿಂಗ್ ಈಸ್ ಗಾಡ್ ಅನ್ನೋರು. ಇದೊಂದು ಈ ಥರ ಜನ ಏನಾದ್ರಪ್ಪ ಅಂದರೆ ಅಲ್ಲಾಹನ ಒಂದು ತಿಳುವಳಿಕೆಯನ್ನು, ಏಕತ್ವತೆಯನ್ನು ಬಿಟ್ಟು ಈ ರೀತಿಯಾಗಿ ಹರಡಿಬಿಟ್ರು. ಆಮೇಲೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಮುಸ್ಲಿಮರಂತೂ ಹೇಳಿಕೊಳ್ಳುವರು, ಇವರಲ್ಲಿ ಏನಿದೆ, ಅಲ್ಲಾ ಬಿ ಹೈ ಇಯಾಕನ ಬದು ವಯ್ಯಾಕನಸ್ತೇನು ಸೂರ್ಯಪಾತ್ಯ ಇದೆ. ಅಲ್ಲಾಹನನ್ನೇ ಆರಾಧಿಸಿರಿ, ಅಲ್ಲಾಹನನ್ನೇ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಾನು ಆಗತಾನೆ ಕುರಾನದ ಸೂರೆ ಫಾತಿಹಾದ ಒಂದು ಆಯತ ತಮ್ಮ ಮುಂದೆ ನಾನು ಓದಿದ್ದೆ, ಇಯಾಕನ ಬುಧು ವಯ್ಯಾಕನ ಸ್ಥೈನ್ ಅಂತ. ಉರ್ದುವಲ್ಲಿ ಅದು ಮೈ ತೇರಿ ಹಿ ಇಬಾದತ್ ಕರ್ತಾವು ಅಂದರೆ ಅಲ್ಲಾಹನನ್ನೇ ಆರಾಧಿಸುತ್ತೇನೆ ಹಾಗೂ ಅಲ್ಲಾಹನಿಂದಲೇ ಅಭಯ ಯಾಚಿಸುತ್ತೇನೆ. ಇದರರ್ಥ ಅಲ್ಲಾಹನನ್ನು ಬಿಟ್ಟು ಇನ್ಯಾರದು ಆರಾಧನೆ ಇಲ್ಲ. ಕುರಾನದಲ್ಲಿ ಪವಿತ್ರ ಗ್ರಂಥದಲ್ಲಿ ಇಲ್ಲೇ ಇಲ್ಲ, ಬೇರೆ ಯಾವ ಪುಸ್ತಕಗಳಲ್ಲೂ ಇಲ್ಲ. ಆದರೆ ಈ ಜನ ಈ ರೀತಿಯಾಗಿ ತನ್ನ ಒಂದು ಕಾನ್ಸೆಪ್ಟ್ ಇದು ಯಾಕೆ ಮಾಡಿಕೊಂಡ್ರಂದರೆ ತಮ್ಮ ಒಂದು ದೊಡ್ಡ ಸ್ಥಾನಕ್ಕೆ ಮಾಡಿಕೊಳ್ಳಿಸಲಾಗಿ ಈ ಥರ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಜನರನ್ನು ಒಡೆದಿದ್ದಾರೆ. ಒಡೆದು ಈ ಥರ ಈ ಕಡೆ ಬರಿ ಆ ಕಡೆ ಬರಿ ಅಂತ. ನಾವು ಈ ಅಲ್ಲಾಹನ ನುಡಿಯನ್ನು, ಈ ಏಕತ್ವದ ನುಡಿಯನ್ನು ನಾವು ಜನರಲ್ಲಿ ಇದನ್ನು ಹರಡಿಸಬೇಕಾಗಿದೆ. ಆ ಏಕತ್ವದಲ್ಲಿ ಮೊದಲು ಇದೆ, ಅದಕ್ಕೆ ನಾವು ಅಂತೀವಿ ತೌಹೀದ್ ಅಂತ. ಈ ತೌಹೀದ್ ಬಗ್ಗೆ ಅಲ್ಲಾಹನ ಪ್ರವಾದಿಗಳು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೂರು ಭಾಗಗಳಾಗಿ ವಿಂಗಡಿಸಿದ್ದಾರೆ. ತಾವೆಲ್ಲ ಓದಿದಿರಿ, ಆದರೆ ನಾನು ಕನ್ನಡದಲ್ಲಿ ಯಾರಾದರೂ ಹಿಂದೂ ಸಹೋದರ ಇದ್ದರೆ ಅವ್ರ ಸಲುವಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಈ ತೌಹೀದನ ಅಂದರೆ ಏಕದೈವತ್ವ, ಅಲ್ಲಾಹನೊಬ್ಬನೇ ನಮ್ಮ ಮಾಲೀಕ, ಅವನೊಬ್ಬನಿಗೆ ನಮ್ಮ ಎಲ್ಲ ಕರ್ಮಗಳ ಲೆಕ್ಕ ಕೊಡಬೇಕಾಗಿದೆ, ಅವನೇ ನಮ್ಮನ್ನು ಸಂರಕ್ಷಿಸುತ್ತಿದ್ದಾನೆ, ಅವನೇ ನಮಗೆ ಜೀವನ ಮರಣ ಕೊಟ್ಟಿದ್ದಾನೆ, ಅವನೇ ನಮಗೆ ಈ ಆಯುಷ್ಯ ಕೊಟ್ಟಿದ್ದಾನೆ. ಜೀವನ ಅಂದರೆ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಇರುವುದೇ ಆಯುಷ್ಯ. ಅಲ್ಲಜಿ ಖಲಕಲ್ ಮೌತ್ ಅಂತಾನೆ, ಅಲ್ಲಜಿ ಖಲಕಲ್ ಮೌತ್ ವಲ ಹಯಾತಲಿ ಯಬ್ಲೂಕುಂ, ಹಾಂ ನಿಮ್ಮ ಸಾವುಕ್ಕಿಂತ ಮುಂಚೆ ನಿಮಗೆ ಆಯುಷ್ಯ ಕೊಟ್ಟಿದ್ದೇನೆ. ಎದಕ್ಕೆ? ಪರೀಕ್ಷೆ ಮಾಡಲಿಕ್ಕಾಗೆ. ನೀವು ಎಂಥ ಒಳ್ಳೆಯವರು, ಎಂಥ ಒಳ್ಳೆಯ ಕರ್ಮಗಳನ್ನು, ಹಸನ ಒಳ್ಳೆಯ ಕರ್ಮಗಳನ್ನು ಮಾಡ್ತಿರೋ ಇಲ್ಲ ಅಂತ ನೋಡಬೇಕಾಗಿದೆ. ಆ ಮೊದಲನೇ ಕರ್ಮ ಯಾವುದಿದೆ ಅಂದರೆ ಅಲ್ಲಾಹನನ್ನು ಒರಿಸುವುದು, ಅಲ್ಲಾಹನನ್ನು ತಿಳಿದುಕೊಳ್ಳುವುದು. ಅಲ್ಲಾಹನನ್ನು ತಿಳಿದೆ ಇನ್ಯಾವನು ಕರ್ಮಗಳನ್ನು ಮಾಡಿದರೆ ಅದು ಸಾರ್ಥಕವಿಲ್ಲ. ಮೊದಲನೇ ತತ್ವ ಇದು, ಅಲ್ಲಾಹನನ್ನು ಮೊದಲು ಒರಿಸಬೇಕು, ತದನಂತರದಲ್ಲಿ ಮುಂದಿನ ಕರ್ಮಗಳು ಮಾಡಬಾರ್ದಂತಲ್ಲ, ಮುಂದಿನ ಕರ್ಮಗಳು ಮಾಡಲೇಬೇಕು. ಆದರೆ ಇದು ಮೊದಲನೇ ತತ್ವ, ಎಲ್ಲ ಪ್ರವಾದಿಗಳು ಹೇಳಿರುವತಕ್ಕಂತಹ ತತ್ವ. ಇದಕ್ಕೆ ನಾವು ಬಹಳಷ್ಟು ಜೋರು ಕೊಡಬೇಕು. ಇದು ಬಹಳ ಮಹತ್ವದ ವಿಷಯ ಇದೆ. ಯಾವುದರ ವ್ಯಕ್ತಿ ವಿಶ್ವಾಸಿ ಕಾಣಿಸಬೇಕಾದರೆ ಮೊದಲು ಅಲ್ಲಾಹನನ್ನು ಅರಿಯಬೇಕು. ಅಲ್ಲಾಹನನ್ನು ತಿಳಿಯಲಿಲ್ಲ ಅಂದರೆ ಅವನು ವಿಶ್ವಾಸಿಕನಲ್ಲ. ಆಮೇಲೆ ಇಸ್ಲಾಮ್ ತಿಳಿಯಬೇಕಾದರೆ, ಇಸ್ಲಾಂ ಧರ್ಮದ ಬಗ್ಗೆ ಅಲ್ಲಾಹ್ ಹೇಳ್ತಾನೆ, ಇನ್ನ ದೀನ್ ಅಂದಲ್ಲ ಇಸ್ಲಾಂ, ನನ್ನ ಸಮೀಪ ಯಾವುದರ ಧರ್ಮ ಇದೆ ಅಂದರೆ ಇಸ್ಲಾಂ ಇದೆ ಅಂತ. ಯಾಕಂದರೆ ಇಲ್ಲಿ ಅಲ್ಲಾಹನ ಮೊದಲನೇ ಧರ್ಮದಲ್ಲಿ ಮೊದಲನೇ ನುಡಿ ಯಾವುದಂದರೆ ಏಕ ದೈವತ್ವ, ಅಲ್ಲಾಹನನ್ನು ಅರಿಯುವುದು, ಜಗತ್ತಿನ ಒಡೆಯನನ್ನು ಅರಿಯುವುದು. ಅವನನ್ನು ಯಾವ ರೀತಿಯಾಗಿ ಅರಿಬೇಕು, ಆ ರೀತಿಯಾಗಿ ಅರಿಬೇಕು, ಅದು ಕೂಡ ಇದೆ. ಇದು ನಾವು ಅರಿಯುವುದು, ಇದು ತೌಹೀದ್ ಅಂತ ನಾವು ಹೇಳ್ತೀವಿ. ಅಥವಾ ಇದಕ್ಕೆ ಕನ್ನಡದಲ್ಲಿ ಏಕ ದೇವತ್ವ, ಒಬ್ಬ ದೇವನನ್ನು ಮಾನಿಸುವುದು, ಒಬ್ಬ ದೇವನನ್ನು ನಮ್ಮ ದೇವ ಅಂತ ಒಪ್ಪಿಕೊಳ್ಳುವುದು. ಈ ರೀತಿಯಾಗಿ ಎಲ್ಲನೂ ಪರ್ವತಿ ಹೇಳಿದರು. ಮೂರು ಪ್ರಕಾರ ಇದು ವಿಂಗಡಣೆ ಮಾಡಲಾಗಿದೆ. ಮೂರು ಪ್ರಕಾರ ಏನಪ್ಪ ಅಂದರೆ, ಒಂದನೇದು ತೌಹೀದು ಅರ್ ರುಬ್ಬಿಬಿಯತ್,
ಇದು ಕನ್ನಡದಲ್ಲಿ ಏನಂತಾರೆ ಅಂದರೆ ಪ್ರಭುತ್ವದಲ್ಲಿ ಏಕತೆ. ಪ್ರಭುತ್ವ ಅಂದರೆ ಈ ಸೃಷ್ಟಿ, ಏನು ಪ್ರಪಂಚ, ಈ ಬ್ರಹ್ಮಾಂಡ ನಮಗೇನು ಕಾಣಿಸ್ತಾ ಇದೆ, ಇದರಲ್ಲಿ ಇನ್ನಾರ್ದು ಯಾರಾದರೂ ಹಸ್ತಕ್ಷೇಪ ಇದೆಯಾ, ಅಥವಾ ಇದ್ರ ತಯಾರು ಮಾಡೋದ್ರಲ್ಲಿ ಇನ್ಯಾರಾದರೂ ಇದರಲ್ಲಿ ಒಳಗೊಂಡಿದ್ದಾರಾ, ಅಲ್ಲಾನಿಗೆ ಯಾರಾದರೂ ಸಹಭಾಗಿ ಕೊಟ್ಟಿದ್ದಾರೆ, ಸಹಮತಿ ಕೊಟ್ಟಿದ್ದಾರೆ ಇದರಲ್ಲಿ? ಯಾರೂ ಕೊಟ್ಟಿಲ್ಲ. ಅಲ್ಲನೊಬ್ಬನೇ ಈ ಸೃಷ್ಟಿಯನ್ನು ನಿರ್ಮಿಸಿದ್ದಾನೆ, ಅವನ ಒಬ್ಬನೇ ಪ್ರಭುತ್ವವನ್ನು ಸಾಧಿಸಿದ್ದಾನೆ, ಅವನೊಬ್ಬನ ಬಿಟ್ಟು ಇನ್ಯಾರೂ ಈ ಸೃಷ್ಟಿಯಲ್ಲಿ ಭಾಗಿಗಳಿಲ್ಲ. ಹಾಗಿರುವಾಗ ಆ ಅಲ್ಲಾನನ್ನು ಬಿಟ್ಟು ಇನ್ಯಾರು ನಾವು ಆರಾಧನೆ ಮಾಡಬೇಕು ಹೇಳಿ? ಸೃಷ್ಟಿನೇ ಅವನೇ ಮಾಡಿರುವಾಗ, ಸೃಷ್ಟಿಯ ಪ್ರತಿಯೊಂದು ವಸ್ತುವಿನ ರೂಪವನ್ನು ಅವನು ಕೊಟ್ಟಿರುವಾಗ, ಮನುಷ್ಯನನ್ನು ಸೃಷ್ಟಿ ಮಾಡಿ ಆತ್ಮ ಕೊಟ್ಟಿರುವಾಗ, ಅರಿಯುವಂಥ ಶಕ್ತಿ ಕೊಟ್ಟಿರುವಾಗ, ನೋಡಿ ಎಲ್ಲ ಪ್ರಾಣಿಗಳಿದೆ, ನಾಯಿಗಳಿದೆ, ಬೇರೆ ಪ್ರಾಣಿಗಳು ಇವೆ, ಅವುಗಳಲ್ಲಿ ಮಾನವ ಶ್ರೇಷ್ಠ ಪ್ರಾಣಿ, ಅಶ್ರಪುಲ್ ಮಕುಲುಕ ಒಳ್ಳೆಯ ಪ್ರಾಣಿ. ಯಾಕೆಂದರೆ ಎಲ್ಲ ಪ್ರಾಣಿಗಳಲ್ಲಿ ಇಲ್ಲರಾರದಂತಹ ಒಂದು ವಸ್ತು ನಮಗೆ ಕೊಟ್ಟಿದ್ದಾನೆ, ಅದು ಇದೆ ಅರಿವು. ಆ ಅರಿವಿನ ಮೂಲಕ ನಾವು ಅರಿಬೇಕಾಗಿದೆ ನಮ್ಮನ್ನು ನಾವು. ಆ ಪ್ರಾಣಿಗಳಿಗಿಂತ ಅರಿವು ಶಕ್ತಿ ಅವಕ್ಕಿಲ್ಲ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಗೊತ್ತಾಗಂಗಿಲ್ಲ, ನಮಗೆ ಅರಿಯುವಂಥ ಶಕ್ತಿ ಇದೆ. ಹಾಗಿರುವಾಗ ಅಲ್ಲ ನಾನು ಯಾವ ರೀತಿಯಾಗಿ ಅರಿಬೇಕಾಗಿದೆ ಆ ರೀತಿ ಅರಿಬೇಕಲ್ವಾ? ಹಾಗಿದ್ದಾಗ ಮಾತ್ರ ಅಲ್ಲಾನ ಸಾಮೀಪ್ಯವನ್ನು ಪಡೀಲಿಕ್ಕೆ ಸಾಧ್ಯ ಅದು, ಅಲ್ಲಾನು ನಮಗೆ ಸಮೀಪ್ಯ ಬರಲಿಕ್ಕೆ ಸಾಧ್ಯ ಇದೆ. ಅಲ್ಲಾನ ಸಮೀಪ್ಯನ ಹೋಗುವವರಾಗಿದ್ದೀವೋ ಅಂದರೆ ಅಲ್ಲಾನ ಆದೇಶಗಳನ್ನು ನಾವು ಸ್ವೀಕಾರ ಮಾಡಬೇಕು. ಅಲ್ಲಾನ ಆದೇಶಗಳನ್ನು ಬಿಟ್ಟು ನಾನು ಅಲ್ಲಾನ ಸಮೀಪ ಹೋಗುತ್ತೇನೆ, ಹೀಗೆ ತಾನೇ ಗುರುಗಳು ನಮ್ಮ ಧರ್ಮ ಗುರುಗಳಾಗಿರ್ತಕ್ಕಂಥ ಹೇಳಿದರು. ಅಲ್ಲಾನ ಆದೇಶ ಬಿಟ್ಟು ನಾನು ಯಾನೇ ಮಾಡ್ತೀನಿ, ನನಗೆಲ್ಲ ಸಮೀಪ ಬರ್ತಾನೆ ಅಂತಂದರೆ ಇದು ನಿಜಕ್ಕೂ ಸುಳ್ಳದೆ, ಇದು ಸತ್ಯ ಅಲ್ಲ. ಈ ಬಹಳಷ್ಟು ಜನ ಈ ಅರ್ರುಬಿಯ ಅಲ್ಲಾಹನನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ. ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಾನು ಒಬ್ಬನೇ ಅದ ಅಂತ ಒಪ್ಪಿಕೊಳ್ಳೋಂಗಿಲ್ಲ. ಒಪ್ಪಿಕೊಳ್ಳಿಲ್ಲ ಅಂದರೆ ಅವರು ತೌಹೀದ್ ಪ್ರಸ್ತರಲ್ಲ, ಅವರು ಅಲ್ಲಾಹನ ಏಕದೇವತ್ವವನ್ನು ಒಪ್ಪಿಕೊಂಡಿಲ್ಲ, ಅಥವಾ ಅವರು ತಿಳಿದುಕೊಂಡಿಲ್ಲ. ಈ ಜಗತ್ತಿನ ಎಲ್ಲ ಸೂರ್ಯ ಚಂದ್ರ ನೋಡಿರಿ, ಸೂರ್ಯ ಚಂದ್ರ ಪಶ್ಚಿಮ ದಿಕ್ಕಿನಿಂದ ಮೂಡಿ ಪೂರ್ವ ದಿಕ್ಕಿನಿಂದ ಮೂಡಿ ಪಶ್ಚಿಮ ಕಡೆ ಹೋಗ್ತಾ ಇದ್ದಾನೆ. ಇದು ಯಾರು ಮಾಡ್ತಾ ಇದ್ದಾರೆ ತಿಳ್ಕೊರಿ ಜಗತ್ತಿನವರು. ಇವರು ಯಾರು ದೇವರುಗಳು, ಬೇರೆ ದೇವರುಗಳು ಅಂತ ಹೇಳುವವರಿಗೆ ನಾನು ಪ್ರಶ್ನೆ ಕೇಳ್ತೀನಿ, ಹಾಗಾದರೆ ಈ ಸೂರ್ಯ ಚಂದ್ರನನ್ನು ಪಶ್ಚಿಮದಿಂದ ದಿಕ್ಕಿನಿಂದ ಹುಟ್ಟಿಸಿ ಸೂರ್ಯದ ಕಡೆ ಈ ಕಡೆ ಪೂರ್ವ ಕಡೆ ತೊಗೊಂಡು ಬರಪ್ಪ ಅಂದರೆ ನಿಮ್ಮದು ಪ್ರಭುತ್ವ, ನಾವು ಒಪ್ಕೋತೀನಿ. ಆರು ಬಿ ಬಿಯ ಪ್ರಭುತ್ವ ನಿಮ್ಮದು ಅದ ಅಂತ ಸಾಧ್ಯನೇ ಇಲ್ಲ. ಯಾವತ್ತು ಜಗತ್ತು ಹುಟ್ಟಿದೆ ಇನ್ನೂರಿಗೆ ಯಾರೂ ಮಾಡಿಲ್ಲ, ಇವರು ಯಾರಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಇಲ್ಲ ಅಂದಮೇಲೆ ನಾವು ಒಪ್ಕೋಬೇಕಾಗಿದೆ ಅಲ್ಲಾಹನ ಪ್ರಭುತ್ವ ಇದೆ, ಅವನ ಬಿಟ್ಟು ಇನ್ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದಿದೆ ತೌಹೀದು ಅಸ್ಮೈ ವ ಸಿಫಾತ್ ಅಂತ. ಇದು ಕನ್ನಡದಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂದರೆ ಅಲ್ಲಾಹನ ಗುಣ ನಾಮ ವಿಶೇಷಣಗಳಲ್ಲಿಯೂ ಏಕತೆಯನ್ನು ಸಾಧಿಸಬೇಕು. ಕೆಲವೊಂದು ಕೆಲಸ ಆಗ್ತಾ ಇದೆ, ಅದರಲ್ಲಿ ಅಲ್ಲಾಹನೂ ಮಾಡಿಲ್ಲ, ಇನ್ನೊಬ್ಬರ ಹೆಸರು ಹೇಳೋದು. ಅಲ್ಲಾಹ ಪ್ರತಿಯೊಂದು ಕೆಲಸ ಮಾಡುವನು ಅಲ್ಲಾಹನೇ. ಈಗ ನಮ್ಮ ಮನಸ್ಸಿನಲ್ಲಿ ಒಂದು ಕರುಣೆ ಇದೆ, ಕರುಣೆ ಇದೆ. ಅಲ್ಲಾಹನ 99 ಹೆಸರುಗಳಲ್ಲಿ 98 ಹೆಸರುಗಳು ಗುಣವಿಶೇಷಗಳಿವೆ. ಒಂದು, ಅಲ್ಲಾಹ ತನ್ನಷ್ಟು ತಾನೇ ಹೆಸರು ಹೇಳ್ಕೊಂಡಿದ್ದಾನೆ, ನನ್ನ ಹೆಸರು ಅಲ್ಲಾಹ ಅಂತ. ಹೇಗೆ ಹೆಸರಿರುತ್ತೆ ಮನುಷ್ಯರು, ಮನುಷ್ಯರಲ್ಲಿ ಒಬ್ಬರ ಹೆಸರು ಏನಿದೆ, ಹೆಸರು ಒಬ್ಬರು ಅಹಮದ್ ಇದೆ, ಅದು ಇದೆ ಬೇರೆ ಬೇರೆ ಹೆಸರು. ಹಾಗೆ ಅಲ್ಲಾಹ 98 ಅಸಿಫಾತ್ ತನ್ನ ಒಂದು ಗುಣವಿಶೇಷಗಳನ್ನು ತೋರಿಸುತ್ತಾ ಒಂದು ಹೆಸರು ಮಾತ್ರ ಅಲ್ಲಾಹ ಇದೆ. ಆ ಅಲ್ಲಾ ಇದೆರಡೂ ಕೂಡಿಕೊಂಡು 99 ಹೆಸರುಗಳಿವೆ, ಗುಣನಾಮಗಳಿವೆ, ಸುಂದರವಾಗಿರ್ತಕ್ಕಂಥ ಹೆಸರುಗಳಿವೆ. ಅದರಲ್ಲಿ ಬಹಳಷ್ಟು ಬರ್ತದೆ, ಅರ್ ರಹಮಾನ್, ಅರ್ ರಹೀಮ್, ಅಲ್ ಮಲೀಕ್, ಅಲ್ ಕುದ್ದೂಸ್, ಅಲ್ ಅಸ್ಲಾಂ, ಅಲ್ ಮೊಹಮಿನ್, ಅಲ್ ಅಜೀಜ್, ಅಲ್ ಜಬ್ಬಾರ್, ಅಲ್ ಮುತಕಬ್ಬಿರ್, ಅಲ್ ಖಾಲಿಕ್, 98 ಹೆಸರುಗಳಿವೆ. ಇವುಗಳನ್ನು ಯಾರಾದರೂ ಅರ್ಥ ಮಾಡಿಕೊಂಡು ಇದರ ಪುರಾಣದಲ್ಲಿ ಬಂದಿರತಕ್ಕಂಥ ನುಡಿಗಳ ಜೊತೆಗೆ ಅರ್ಥ ಮಾಡಿಕೊಂಡಿದೆ ಆದರೆ, ಒಪ್ಪಿಕೊಂಡಿದ್ದೆ ಆದರೆ ಅಲ್ಲಾಹನ ಪರಿಚಯ ಆಗ್ತದೆ. ಹೇಗೆ ಪರಿಚಯ ಆಗ್ತದೆ? ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಒಬ್ಬ ವ್ಯಕ್ತಿ ಅಂಗಡಿ ನಡೆಸ್ತಾ ಇದ್ದಾನೆ, ಅವನ ಹತ್ರ ಒಬ್ಬ ಹುಡುಗ ಕೆಲಸ ಸೇವಕ ಇದ್ದಾನೆ. ಈಗ ತನಗೆ ಗೊತ್ತಾಯಿತು ಅಜ ಆಯ್ತಲ್ಲ, ಅಜ ಆದ ಮುಂದೆ ನಮಾಜ್ಗೆ ಹೋಗ್ತಾನೆ. ನಮಾಜಿನಿಂದ ಮುಗಿಸ್ಕೊಂಡು ಅಂಗಡಿಗೆ ಬರ್ತಾನೆ. ಆ ಸೇವಕನನ್ನು ಕೇಳ್ತಾನೆ, ಏ ತಮ್ಮ ಯಾರಾದರೂ ಅಂಗಡಿಗೆ ಬಂದಿದ್ದರಾ ಅಂತ. ಹೌದು ಮಾಲೀಕರೇ, ಈಗ ತಾನೇ ಒಬ್ಬರು ಬಂದವರು, ಅವ್ರ ಹೆಸರು ಕೇಳಿದ್ದೇನೆ ಯಾರು ಅಂತ. ಮಾಲೀಕರೇ, ನಾನು ಕೇಳೋದಾಗಲಿಲ್ಲ, ಆದರೆ ಅದು ಮರ್ತು ಬಿಟ್ಟೆ ನಾನು. ಹೌದಾ,
ಹಾಗಾದರೆ ನಾ ಒಂದು ಸ್ವಲ್ಪ ಪ್ರಶ್ನೆ ಕೇಳ್ತೀನಿ, ಅವನು ಎಂಥವನಿದ್ದ ಅನ್ನೋದು ನಾನು ಹೇಳ್ತೀಯಾ? ಯಾಕಂದರೆ ಅವರು ನೋಡಿಲ್ಲಲ್ಲ, ಅವನು ಯಾರು ಅದನ್ನು ಅರಿಬೇಕಾಗಿದೆ ಅವನಿಗೆ, ಅಂಗಡಿಯವನ ಮಾಲೀಕಿಗೆ ಅಷ್ಟೊಂದು ತಾತ್ಸುಕ ಅವನಿಗೆ ಅರಿಬೇಕಂತ. ಅವರು ಎತ್ತರಿದ್ರೋ ಕುಳಿದ್ರೋ ಕೆಂಪಗಿದ್ರೋ ಬೆಳಗಿದ್ರೋ ಲುಂಗಿ ಹುಟ್ಟಿದ್ರು ಟೊಪ್ಪಿಗೆ ಹಾಕ್ಕೊಂಡಿದ್ರು, ಇದೆಲ್ಲ ಯಾಕೆ ಕೇಳ್ತಾನೆ ಅಂದರೆ ಆ ಮಾಲೀಕ ಬಂದಿರತಕ್ಕಂಥ ವ್ಯಕ್ತಿ ಎಂಥವನಿದ್ದಾನೆ ಅವನ ಗುಣವಿಶೇಷಣಗಳೆಂದು ತಿಳ್ಕೊಳ್ಳಿಕ್ಕೆ. ಅಲ್ಲಾ ತಾಲಾ ಕುರಾನದಲ್ಲಿ ತನ್ನ ಗುಣವಿಶೇಷಗಳನ್ನು ಕೊಟ್ಟಿದ್ದಾನೆ ತನ್ನನ್ನು ಅರಿಯುವ ಸುಲಭವಾಗಿ. ಯಾಕಂದರೆ ಅಲ್ಲಾಹನನ್ನು ನೋಡುವ ಶಕ್ತಿ ನಮ್ಮ ಮಾನವರ ಕಣ್ಣಿಗೆ ಅಲ್ಲಾಹ ಕೊಟ್ಟಿಲ್ಲ, ಅವನು ಎಂಥವನದಾನೆ ನಮಗೆ ಕೊಟ್ಟಿಲ್ಲ. ಈ ಹಿಂದೆ ನಿಮಗೆ ಗೊತ್ತಿದೆ ಕುರಾನದಲ್ಲಿ ಹಜರತ್ ಮೊಹಸಾ ಅಲೈಹಿ ಸಲಾತು ಸಲಾಂ ಅಲ್ಲಾಹನನ್ನು ನೋಡ್ತೇನೆ ಅಂತ ಜಿದ್ದು ಹಿಡಿದ್ರು, ಹಠ ಹಿಡಿದ್ರು, ಕೊಯ್ತೂರ್ ಮೇಲೆ ಹೋದರು, ನಾನು ನೋಡೇ ನೋಡ್ತೀನಿ, ನಾನು ನೋಡೇಬೇಕು ಅಂತ ಹಠ ಹಿಡಿದ್ರು. ಅಲ್ಲಾಹ ಹಿಡ್ದ, ಏ ಪ್ರವಾದಿಗಳೇ ತಾವು ನೋಡಲಾರಿರಿ ನನ್ನನ್ನು, ಇಲ್ಲ ಅಲ್ಲ ನಾನು ನೋಡೇಬೇಕು ನಿನ್ನನ್ನು. ಅಲ್ಲೇನಾಯಿತು, ಅಲ್ಲಾಹ ಪ್ರಜ್ವಲಿಸಿದ, ಇವರು ಕಣ್ಣುಗಳಿಗೆ ಚಕ್ರ ಬಂತು, ಇವರು ಬೇವಶ್ ಎಲ್ಲಿ ಉಳಿದವರೆಲ್ಲ ಸತ್ತೋಗ್ಬಿಟ್ರು. ತದನಂತರದಲ್ಲಿ ಗೊತ್ತಿದೆ ಅವರು ಅಲ್ಲಾಹನ ಹತ್ರ ಪ್ರಾರ್ಥನೆ ಮಾಡೋರು ಎದ್ದು ಅವರೆಲ್ಲರಿಗೂ ಮತ್ತೆ ಜೀವ ಕೊಟ್ಟಲ್ಲ. ಅಂದರೆ ಇದರ ಅರ್ಥ ನಾ ಏನು ಹೇಳಬೇಕಾಗಿದ್ದಂದರೆ ಅಲ್ಲಾಹನನ್ನು ನೋಡುವಂಥ ಶಕ್ತಿ ನಮ್ಮ ಕಣ್ಣುಗಳು ಇಲ್ಲ. ಜನ ಹೇಳ್ತಾರೆ ಅಲ್ಲ ಅಲ್ಲಿ ಪ್ರತ್ಯಕ್ಷ ಆಗಿ, ನಾನು ಪುಸ್ತಕ ನೋಡ್ತೀನಿ, ಭಾಳಷ್ಟು ಪುಸ್ತಕಗಳು ಓದ್ತಾ ಇದ್ದೀನಿ ಹಿಂದೂ ಧರ್ಮದಲ್ಲಿ, ನಮ್ಮ ಮಿತ್ರರಲ್ಲಿ ಅಲ್ಲ ಅಲ್ಲಿ ಪ್ರತ್ಯಕ್ಷನಾದ, ಅವನಿಗೆ ವರ ಕೊಟ್ಟ. ಅಯ್ಯೋ ಅಯ್ಯೋ ಯಾವ ಪುಸ್ತಕ ಇದು ಮಾರ, ಯಾರು ಬರೆದಾರೆ, ಯಾವ್ದು ಒಂದು ವೇದದಲ್ಲಿದೆ ನನಗೆ ತೋರಿಸ್ಕೊಡ್ರಿ ಇದು ಶಬ್ದ, ವಿಚಿತ್ರ ವಿಚಿತ್ರ ಇದೆ. ಮತ್ತೆ ಏನು ಹೇಳ್ತಾರೆ, ಒಂದು ಗುಡಿ ನಾನು ಓಪನಿಂಗ್ ಮಾಡ್ಕೋತೀನಿ, ಯಾರಾದರೂ ಇರಲಿ ಹಿಂದೂ ಸೋದರಿದ್ರು ಸರಿಯಾಗಿ ಕೇಳಿಕೊಳ್ಳ್ರಿ, ನಾನು ಓದಿದ್ದೀನಿ, ಗುಡಿ ಹತ್ರ ಒಂದು ಭಾಳ ಬೋರ್ಡ್ ಬರೆದಿರ್ತಾರೆ, ಏನು ಬರೆದಿರ್ತಾರೆ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಅಂತ. ಅಯ್ಯೋ ಇವನ ದೇವರಿಗೆ ಪ್ರಾಣ ಇವ್ರು ಹಾಕ್ತಾರಂತೆ, ಇವ್ರು ಸತ್ತಕರಿ ಎಬ್ಸೋದು, ಇವ್ರ ಮನೆಯವ್ರು ಬಿದ್ದರೆ ಅಳಿತಿರ್ತಾರೆ ಒಂದ್ಸೊನೆ, ಆ ದೇವರನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾನಂದ್ರೆ ಯಾರ ಇದು ಒಪ್ಪುತ್ತಾರ, ನಗಬೇಕು ಅಥವಾ ಇವ್ರಿಗೆ ಇಚ್ಛಿ ಮಾರಿ ಹಾಕಬೇಕು, ನೀವು ಹೇಳಿ. ಇಂಥ ಒಂದು ನಮ್ಮ ಇವು ಆರೂಢಿಕತೆಯವು ನಾವು ಬೆಳೆದು ಬಿಟ್ಟಿದ್ದು, ಅಂಧಾನುಕರಣೆ ಇದು, ನಮ್ಮ ಅಪ್ಪ ಮಾಡ್ತಾನಂದ್ರೆ ನಾನು ಮಾಡೋದು. ಇಂಥ ಜನ ಭಾಳಷ್ಟು ಜನ ಇದ್ದಾರೆ. ಇಸ್ಲಾಂ ಏನು ಹೇಳ್ತಾ ಇದ್ದಂದರೆ ನಿನ್ನನ್ನು ನೀನು ಅರಿ, ಅರಿತು ತಿಳಿದುಕೊಂಡು ಅಲ್ಲಾಹನ ಪುಸ್ತಕಗಳನ್ನು ಓದು, ಆಮೇಲೆ ನಿನಗೆ ಅರಿಕೆ ಜೀವನವೆಂದರೆ ಏನು, ನೀನು ಎಲ್ಲಿ ಹೋಗಬೇಕಾಗಿದೆ, ಅಲ್ಲಾಹನ ಆದೇಶಗಳಂದರೆ ಏನು, ಆದೇಶಗಳಲ್ಲಿ ಮೂಲ ತತ್ವ ಏಕದೇವತ್ವ ತೌಹೀದ್ ಅಂದರೆ ಏನು, ಇವೆಲ್ಲ ನಿನ್ನ ಮನಸ್ಸಿಗೆ ಬರುತ್ತವೆ. ಆವಾಗ ನಿನ್ನ ಅಲ್ಲಾಹ ನಿನ್ನ ಸಾಮೀಪ್ಯ ಪಡಿತಾನೆ, ಅಲ್ಲಾಹನನ್ನು ಓಲೈಸಿಕೊಳ್ಳಲು ನಿನಗೆ ಭಾಳ ಸಾಧ್ಯ ಆಗ್ತದೆ. ಇದು ಇದೆ ತೌಹೀದು ಅಸ್ಮಾಯಿ ವಸಿಫಾದ್ ಅಂತ. ಅಲ್ಲಾಹನ ನಾಮ ವಿಶೇಷಣಗಳ ಓದಿದರೆ ಅಲ್ಲಾಹನ ಸಹಿ ಪರಿಚಯ ಆಗುತ್ತದೆ ಮನುಷ್ಯನಿಗೆ. ಮೂರನೇದಿಗಿದೆ ತೌಹೀದು ಇಬಾದ ಅಂತ. ಇದರ ಅರ್ಥ ಅಲ್ಲಾಹನನ್ನೇ ಆರಾಧಿಸಬೇಕು, ಅಲ್ಲಾಹನನ್ನು ಬಿಟ್ಟು ಇನ್ಯಾರ್ದು ಆರಾಧನೆ ಮಾಡಬಾರ್ದು, ಅವನೊಬ್ಬನನ್ನೇ ಆರಾಧನೆ ಮಾಡಬೇಕು. ಅವನೊಬ್ಬನನ್ನು ಬಿಟ್ಟು ಇನ್ನೊಬ್ಬರನ್ನ ಆರಾಧನೆ ಮಾಡಿದ್ದಾದರೆ ನರಕ ಸ್ವರ್ಗ ಇಲ್ಲ. ಅಂದರೆ ಅಲ್ಲಾಹನೊಬ್ಬನೇ ಇದ್ದು ಅವನೊಬ್ಬನ ಆರಾಧನೆ ಮಾಡಬೇಕು, ಇನ್ಯಾರದನ್ನು ಆರಾಧನೆ ಮಾಡಿದ್ದರೆ ಅದು ಕುರಾನ್ ಹೇಳುತ್ತದೆ ಸಹಭಾಗಿತ್ವ, ಅಲ್ಲಾಹನ ಜೊತೆ ಅವನನ್ನು ಜೋಲಿಸುವುದು. ಅಲ್ಲಾಹ ಅಲ್ಲಾಹು ಅಕ್ಬರ್, ಅಲ್ಲಾಹ ದೊಡ್ಡವನು, ಅಲ್ಲಾಹನು ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವರಕಾತು. ಈಗ ಅಜಾ ಆಗಿದೆ, ಬೇಗನೆ ಒಂದೆರಡು ಮಿನಿಟ್ನಲ್ಲಿ ನಾನು ನನ್ನ ಭಾಷಣ ಅಥವಾ ಇದು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇದು ತೌಹೀದು ಇಬಾದ ಅಂದರೆ ಅಲ್ಲಾಹನನ್ನೇ ಆರಾಧನೆ ಮಾಡಬೇಕು, ಅವನನ್ನು ಬಿಟ್ಟು ಇನ್ಯಾರ್ದು ಆರಾಧನೆ ಮಾಡಬಾರದು. ಇಲ್ಲಿ ಏನದಂದರೆ ಕುಲ್ಲು ಮನಲಯ್ಯ ಫಾನ್ ವಯಬಖ ವಜುಹು ರಬ್ಬಿ ಖಜುಲ್ ಜಲಾಲೆ ವಲ್ಲಿಕರಾಮ್ ಅಂತ ಸೂರೆ ರೆಹಮಾನ್ದು ಇದು ನುಡಿಯಿದೆ, ಸೂಕ್ತಿ ಇದೆ. ನಾನು ಏನು ಹೇಳಿ ಬಯಸ್ತಾ ಇದ್ದೀನಿ ಅಂದರೆ, ಮಿತ್ರರೇ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳುತ್ತೇನೆ ನಾನು. ಈ ಲೋಕದಲ್ಲಿ ಈ ನುಡಿ ಆಧಾರದ ಮೇಲೆ ಈ ಲೋಕದಲ್ಲಿ ಎರಡು ವಸ್ತು ಅದು, ಒಂದು ಜೀವಿದ ಇನ್ನೊಂದು ನಿರ್ಜೀವಿಯದ. ಜೀವಿಗೆ ಸಾವು ಕೊಟ್ಟಿದ್ದಾನೆಲ್ಲ, ಕುಲ್ ನಪ್ಸುನ್ ಜಾಯಕತುಲ್ ಮೌತ್. ಅದೇ ವೇದಗಳು ತೆಗೆದು ನೋಡಿದರೆ ಜಾತಸ್ಯ ಮರಣಂ ಧ್ರುವಂ ಅಂತ. ಆಮೇಲೆ ಯಾವ ವಸ್ತು ಇದೆ, ಕಲ್ಲಿದೆ ಮಣ್ಣಿದೆ, ಯಾವುದೇ ವಸ್ತು ನಿರ್ಜೀವಿ ಇದೆ, ಅದಕ್ಕೆ ವಿನಾಶ ಅಂದರೆ ಹಾಳಾಗಿ ಹೋಗ್ತದೆ, ಕೆಟ್ಟು ಹೋಗ್ತದೆ, ನಶಿಸಿ ಹೋಗ್ತದೆ. ಜೀವಿ ಸತ್ತು ಹೋಯಿತು, ನಿರ್ಜೀವಿ ನಶಿಸಿ ಹೋಯಿತು, ಉಳಿತದೇನೋ ಇಲ್ಲಿ? ಹಾಂ, ಯಾವ ಉಳಿತಾನ, ಅವನೇ ಏಕ ದೇವ, ಅವನೇ ಜಗತ್ತಿನ ಒಡೆಯ.
ಅಂದರೆ ಇಲ್ಲಿ ಕುರಾನ್ ಹೇಳ್ತದೆ ಕುಲ್ಲು ಮನಲಯ್ಯ ಫಾನ್ ವಯಬಕ ವಜಹು ರಬ್ಬಿ ಕಜುಲ್ ಜಲಾಲಿ ವಲಿಕರ, ಎಲ್ಲ ಹಾಳಾಗಿ ನಶ್ವರಾಗಿ ಹೋಗ್ತದೆ, ಆದರೆ ಆ ಅಲ್ಲಾ ಮಾತ್ರ ಜೀವಂತ ಇರ್ತಾನೆ, ಚಿರಂತನ ಇರ್ತಾನೆ, ಅವ ಸ್ವಯಂ ಭೂತಿ ಇದ್ದಾನೆ, ಅವನು ಯಾರೂ ತಯಾರು ಮಾಡಿಲ್ಲ. ಅಂತಹ ಭಗವಂತನನ್ನು ಆರಾಧನೆ ಮಾಡಿದ್ದೇ ಆದರೆ ನೀವು ಸ್ವರ್ಗ ಸೇರಬಹುದು ಅಂತ. ನಾನು ಇನ್ನೂ ಒಂದು 5 ನಿಮಿಷ ಹೇಳಬೇಕಾಗಿತ್ತು, ನಾನು ಸೂರ್ಯ ಇಖ್ಲಾಸ್ ಹೇಳಬೇಕಾಗಿತ್ತು, ಅದರ ಬದಲದಲ್ಲಿ ಯಾಕಂದ್ರೆ ಸಮಯ ಇರಲಾರ್ದಕ್ಕೆ ಒಂದೆರಡು ನುಡಿ ಹೇಳಿ ನಾನು ಮಾತು ಮುಗಿಸ್ತೇನೆ. ಒಂದು ಭಾಳ ಹಳೆಯದಾಗಿರ್ತಕ್ಕಂಥ ಒಂದು ಪುಸ್ತಕ ನನ್ನ ಕೈಗೆ ಸಿಕ್ತು, ನಮ್ಮ ಹಿಂದೂ ಸಹೋದರರು ಓದ್ತಾ ಇರ್ತಾರೆ. ಆ ಒಂದು ಪುಸ್ತಕದಲ್ಲಿ ಏನು ಬರೆದಿದೆ ಅಂದರೆ ನನಗೆ ಸ್ವಲ್ಪ ನೀವು ಓದಿದ ಮೇಲೆ ಆಶ್ಚರ್ಯ ಅನ್ನಿಸ್ತು. ಏನಿದೆ ಅಂದರೆ ಆ ಪುಸ್ತಕದಲ್ಲಿ ನಾನು ಪ್ರವಾದಿಗಳ ಒಂದು ಮೊಹಮ್ಮದ್ ಪೈಗಂಬರ ಹೆಸರು ಯಾವ್ಯಾವ ಗ್ರಂಥಗಳಲ್ಲಿ ಬಂದಿದೆ ಅಂತ ನೋಡಿರುವಾಗ ಆ ನನ್ನ ಕಣ್ಣಿಗೆ ಬಿತ್ತು. ಏನಂದರೆ ಲಾ ಇಲಾಹ ಹರನೇ ಪಾಪಂ. ಏನು ಹೇಳ್ತಾನೆ ಆ ಪುಸ್ತಕದಲ್ಲಿ, ಅದು ಸುಮಾರು 2500 ವರ್ಷಗಳ ಹಿಂದಿನ ಪುಸ್ತಕ. ಲಾ ಇಲಾಹ ಹರನೇ ಪಾಪಂ ಅಂದರೆ ಯಾವನು ಒಬ್ಬ ಅಲ್ಲಾಹ್ ಇದ್ದಾನೆ ಅಂತಾನೆ ಅವನು ಎಲ್ಲ ಪಾಪಗಳು ನಷ್ಟ ಆಗೋಗ್ತವೆ. ಇಷ್ಟು ಅಂದ ಒಬ್ಬನೇ ದೇವ ಜಗತ್ತಿಗೆ ಬಾಯಿಲಿ ಎಂದಳು ಅಂದ ಅಂದರೆ ಅವನ ಪಾಪಗಳು ನಷ್ಟ ಆಗಿ ಹೋಗ್ತವೆ ಅಂತ. ಮುಂದೆ ಏನು ಹೇಳ್ತಾನೆ ನೋಡ್ರಿ, ನೋಡಿ ಅವನು ಇಲ್ಲಲ್ಲಾಹ ಪರಂಪದಂ. ಇಲ್ಲಲ್ಲಾಹ ಅಂದರೆ ಅವನೊಬ್ಬನೇ ಅಲ್ಲ, ಆರಾಧನೆಗೆ ಮುಖ್ಯ, ಆರಾಧನೆಗೆ ಪೂಜೆಗೆ ಮುಖ್ಯ ಯಾವ ಅಂತಾನೆ, ಅವನು ಸ್ವರ್ಗಕ್ಕೆ ಹೋಗುವುದು ಪಕ್ಕ ಪರಂಪದಂ. ಮುಂದಿನ ನೋಡಿ ನೋಡ್ರಿ ಅಷ್ಟು ಚೆಂದ ಆಗಿದೆ. ಪ್ರಾಪ್ತಿಲಿನೋಚೆ ಜನಂ ವೈಕುಂಠೆ ಜಪನಾಂ ಮೊಹಮ್ಮದಂ. ಇದು ಮಾಣಿಕ್ ಪ್ರಭುಗಳು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇದೆ, ಹಳೆ ಪುಸ್ತಕ ಒಡಂಬಳಿಕೆ ಅಂತ ಬರ್ತದೆ. ಏನು ಹೀಗಂದರೆ ಪ್ರಾಪ್ತಿಲಿನೋಚೆ ಜನಂ ವೈಕುಂಠೆ, ಯಾವುದಾದ್ರೂ ಈ ಮನುಷ್ಯ ಜೀವಿ ಪ್ರಾಪ್ತ ಮಾಡ್ಕೋಬೇಕು, ಸ್ವರ್ಗ ಪಡಿಬೇಕು, ಸ್ವರ್ಗದಲ್ಲಿ ಸೇರಬೇಕು, ನರಕದಿಂದ ಬದುಕುಳಿಬೇಕು, ಎಸ್ಕೇಪ್ ಆಗಬೇಕು, ನರಕದಿಂದ ಹ್ಯಾಂಗಾರೆ ಬದುಕಬೇಕು, ನಾ ಸ್ವರ್ಗದಲ್ಲಿ ಸೇರಬೇಕು ಅಂತ ಅನ್ನೋವನಿಗೆ ಕೊನೆಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಸರು ಯಾವ ಅಂತಾನೆ ಅವನಿಗೆ ವೈಕುಂಠ ಸಿಗತದ. ಪ್ರಾಪ್ತಿಲಿನೋಚೆ ಜನಂ ವೈಕುಂಠೆ ಜಪನ ಮೊಹಮ್ಮದಂ. ನೋಡ್ರಿ ಈ ಪುಸ್ತಕ ಇಸ್ಲಾಂದಲ್ಲಿ ಅಂತೂ ಇದೆ, ಬಹಳ ಕ್ಲಾರಿಫಿಕೇಶನ್ ಇದೆ ಏಕದೇವತ್ವದ ಬಗ್ಗೆ, ಆದರೆ ಹಿಂದೂ ಧರ್ಮದ ಪುಸ್ತಕಗಳಲ್ಲಿ ಇದೆ, ಆದರೂ ಅದನ್ನು ಓದೋದಿಲ್ಲ. ಅದು ಯಾರು ಓದಿದಾರೆ ಅವರು ತಿಳಿಸ್ಲಿಕ್ಕೆ ಹೋಗಂಗಿಲ್ಲ. ಯಾಕೆ ತಿಳಿಸ್ಲಿಕ್ಕೆ ಹೋಗಂಗಿಲ್ಲ, ನಿಮಗೆಲ್ಲ ಅರ್ಥ ಆಗ್ತದೆ. ಈ ಥರ ಧರ್ಮವನ್ನು ನಾವು ಮುಚ್ಚಿಡ್ಲಿಕ್ಕೆತ್ತೀವಿ, ಧರ್ಮದ ನುಡಿಗಳನ್ನು ಮುಚ್ಚಿಡ್ಲಿಕ್ಕೆತ್ತೀವಿ. ಧರ್ಮವನ್ನು ಮುಚ್ಚಿಟ್ಟರು ಅದು ಅವರು ನುಕ್ಸಾನ್ ಮಾಡ್ಕೊಳ್ಳೋರು ಯಾರು, ಯಾರು ಓದಲಾರ್ದಂಥವ್ರು. ಅದಕ್ಕೆ ಓದಬೇಕು, ಪ್ರತಿಯೊಂದು ಧರ್ಮದ ನುಡಿಗಳನ್ನು ಓದಬೇಕು, ನೋಡಿ ಯಾವುದು ಸತ್ಯ ಅಥವಾ ಅಸತ್ಯ, ಸತ್ಯ ಅನ್ವೇಷಣೆ ಮಾಡಬೇಕು, ಚೆಕ್ ಮಾಡಬೇಕು, ತಾಳೆಯಲ್ಲಿ ಹಾಕಿ ನೋಡಬೇಕು. ಲೆಕ್ಕ ಮಾಡ್ತೀವಿ, ನಾವು ಲೆಕ್ಕ ಮಾಡಿದ ಮೇಲೆ ತಾಳೆ ನೋಡ್ತೀವಿ, ಟೋಟಲ್ ನೋಡಿದ್ಮೇಲೆ ಮತ್ತೊಮ್ಮೆ ಚೆಕ್ ಮಾಡ್ತೀವಿ, ಯಾಕಂದ್ರೆ ತಾಳೆ ನೋಡ್ತೀವಿ ಸರಿಯಾಗಿದೆಯಿಲ್ಲ ಅಂತ. ಹಾಗೆ ಎಲ್ಲಾನು ಒಂದು ಕುರಾನದಲ್ಲಿ ಹೇಳ್ತಾನೆ ಕುಲ್ ಹು ಅಲ್ಲಾಹು ಅಹದ್ ಅಲ್ಲಾಹು ಸಮ ಲಮ್ ಯಲಿದ್ ವಲಂ ಯೂಲದ್ ವಲಂ ಯಕುಲ್ ಕುಫುವನ್. ಯಾರಾದರೂ ಜಗತ್ತನ್ನಾಗ ನಾ ದೇವರು ಅಂತ ಹೇಳ್ಕೊಂಡು ಹೇಳ್ತಾನೆ ಅಂದರೆ ಈ 4 ನುಡಿಗಳಲ್ಲಿ ಅವನನ್ನು ಕ್ಷಣಸ್ರಿ ಅಂತ. ಹೆಂಗೆ ಕ್ಷಣಿಸ್ಬೇಕು ನೋಡ್ತೀವಿ ನಾವು, ಕಡ್ಲಿ ಗಿಳಿ ರಾಶಿ ಮಾಡೋ ಒಂದು ಹಳ್ಳು ಬೇರೆ ಕಡೆ, ಕಡ್ಲಿ ಬೇರೆ ಕಡೆ ಮಾಡ್ತೀವಲ್ಲ, ಸುಳ್ಳು ಹೇಳೋರು ಮುಚ್ಚಿಡೋರು ಇವರಿಗಿದೊಂದು ಚಾರಣ್ಯ ಇದು. ಏನು ಹೇಳ್ತಾನೆ ಕುಲ್ ಹು ಅಲ್ಲಾಹು ಅಹದ್ ಅನ್ನಿರಿ, ಜಗತ್ತಿಗೆ ಒಬ್ಬನೇ ಒಬ್ಬ ಅಲ್ಲಾಹನು, ಅಥವಾ ಹೇಳಿರಿ ಮೊಹಮ್ಮದ್ ಪೈಗಂಬರರೇ ಜನರಿಗೆ ಹೇಳಿರಿ ಅಲ್ಲಾಹನು ಒಬ್ಬನೇ ಒಬ್ಬನು, ಅವನು ಬಿಟ್ಟು ಇನ್ಯಾರು ಇಲ್ಲ, ಅವನೇ ಮಾಲೀಕನು. ಎರಡನೇದಾಗಿ ಅಲ್ಲಾಹು ಸಮದ್ ಅವನೊಬ್ಬನೇ, ಯಾರ ಮೇಲೆ ಅವಲಂಬತೆ ಇರಲಾರ್ದವನು, ಜಗತ್ತೆಲ್ಲ ಮತ್ತೊಬ್ಬರ ಮೇಲೆ ಅವಲಂಬದ. ನಾವು ಗಾಳಿ ಮೇಲೆ ಅವಲಂಬಿದ್ದೆವು, ಶ್ವಾಸಕೋಶ ತಗೊಳಕ್ತಾ ಇದ್ದೀವಿ ನಾವು, ಊಟ ಬೇಕು ನಮಗೆ ಊಟದ ಮೇಲೆ ಅವಲಂಬಿದ್ದೆವು, ನೀರು ಬೇಕು ನಮಗೆ ನೀರಿನ ಮೇಲೆ ಅವಲಂಬಿದ್ದೆವು. ಅಲ್ಲಾಹನಿಗೆ ನೀರು ಬೇಕಾಗಿಲ್ಲ, ಗಾಳಿಯೂ ಬೇಕಾಗಿಲ್ಲ, ಅಲ್ಲಾಹನಿಗೆ ಇಲ್ಲಿ ತನ ಇದೆ ಊಂಗ್ ಬರೋಂಗಿಲ್ಲ, ಆಕಳಿಕೆ ಬರೋಂಗಿಲ್ಲ, ನಿದ್ದೆ ಬರೋಂಗಿಲ್ಲ, ಅಲ್ಲಾಹನಂಥವ್ರು ಯಾರೂ ಇಲ್ಲ. ಅಂದರೆ ಅಲ್ಲಾಹು ಅಹದ್ ಅಲ್ಲಾಹು ಸಮದ್ ಅವ ಎಲ್ಲವೂ ಆತೀತ ಅದನ್ನು, ಇವ್ಯಾವೂ ಅವನಿಗೆ ಅವಶ್ಯಕತೆ ಇಲ್ಲ. ಮುಂದೆ ಲಮ್ ಯಲಿದ್ ವಲಂ ಯೂಲದ್ ಅವನಿಗೆ ಯಾರೂ ತಂದೆ ಇಲ್ಲ, ಅವನಿಗೆ ಯಾರೂ ಮಕ್ಕಳಿಲ್ಲ. ತಂದೆ ಇಲ್ಲ ಅಂದರೆ ಅವ ಮದುವೆ ಆಗಿಲ್ಲ, ತಂದೆಯ ಮಗ ಅವ ಇಲ್ಲ. ಅವನಿಗೆ ತಂದೆ ಇಲ್ಲ ಅಂದರೆ ಅವನ ತಾಯಿ ತಂದೆ ಇಲ್ಲ, ಅವನ ಮಗ ಇಲ್ಲ ಅವ. ಅವನಿಗೆ ಮಕ್ಕಳಿಲ್ಲ ಅಂದರೆ ಅವನು ಹೆಂಡತಿನೂ ಮಾಡ್ಕೊಂಡಿಲ್ಲ. ಇದರರ್ಥ ಅವ ಸ್ವಯಂ ಭೂತಿ ಅದನೆ, ಅವ ಚಿರಂತನ ಅದನ, ಅವನಿಗೆ ಯಾರೂ ಹುಟ್ಟಿಸಿಲ್ಲ, ಅವಶ್ಯಕತೆ ಇಲ್ಲ, ಅಂಥವನದನವ. 3ನೇದಾಗಿ 4ನೇದಾಗಿ
ವಲಮ್ಯ ಕುಲ್ಲಹು ಕುಫನ್ ಅದು ಅವನಂಥವನು ಯಾರು ಇಲ್ಲ. ಅವನಿಗೆ ನಾವು ಏನು ಮಾಡ್ತೀವಿ, ಚಿತ್ರಣ ಮಾಡ್ತೀವಿ, ಇವ್ ಹಿಂಗಿದ್ದಾನ ಅವ ಹಂಗಿದ್ದಾನ, ಒಂದು ಕಲ್ಲಿನ ಮೂರ್ತಿಯೊಳಗೆ ನಾವು ಕಡದು ಹಿಂಗೆ ದೇವರದಾನ ಅಂತ ಚಿತ್ರಣ ತೋರಿಸ್ಲಿಕ್ಕೆ ಹೋಗ್ತೀವಿ. ಅದಕ್ಕೆ ಒಬ್ಬ ಮಹಾನ್ ಭವಿ ಏನು ಹೇಳ್ತಾನೆ, ಒಂದು ನುಡಿ ಹೇಳ್ತಾನೆ, ನಿಶಬ್ದ ಬ್ರಹ್ಮ ಅಂತಿತಮ್ಮ ಹೇಳಲಿಕ್ಕೆ ಬಂತು ಸುಮ್ಮ. ಏನು ಹೇಳ್ತಾನೆ, ನಿಶಬ್ದ ಬ್ರಹ್ಮ ಅಂತಿತಮ್ಮ ಹೇಳಲಿಕ್ಕೆ ಬಂತು ಸುಮ್ಮ, ಬಿಡುವೋ ನಿನ್ನ ಮನಸ್ಸಿನ ಹಮ್ಮ. ಮನಸ್ಸಿನ ಮಾತು ಬಿಡು, ಬಿಡುವೋ ನಿನ್ನ ಜೀವದ ಹಮ್ಮ. ನೋಡಿದವ ಹೇಳೇ ಇಲ್ಲ, ಹೇಳುವವ ನೋಡೇ ಇಲ್ಲ. ಅಂದರೆ ಜಗತ್ತಿನ ಒಡೆಯನನ್ನು ಯಾರೂ ನೋಡೇ ಇಲ್ಲ. ಸುಮ್ಮನೆ ನಿನ್ನ ಮನಸ್ಸಿನ ಹಮ್ಮ ಹಿಂಗದಾನ ಭಗವಂತ, ಹಂಗದಾನ ಅಂತೇಳಿ ಕಾಲ್ಪನಿಕವಾಗಿ ಯಾಕೆ ಬರಲಿಕ್ಕಿದ್ದೀವಿ? ಅದಕ್ಕೆ ಆಧಾರ ಇಲ್ಲ. ಆ ಭಗವಂತ ನಿಮಗೆ ಯಾರಿಗೂ ಚಿತ್ರಣ ಕೊಟ್ಟಿಲ್ಲ, ಅವನಿಗೆ ಯಾವುದು ಸ್ಟ್ಯಾಚ್ಯೂ ಇಲ್ಲ, ಆಕಾರ ಇಲ್ಲ ಇರ್ತಕ್ಕಂಥ ಭಗವಂತ ಅದನ್ನು. ಅವ ನಿಮ್ಗೆ ಆಕಾರ ಕೊಟ್ಟಿಲ್ಲ ಅಂದ್ರೆ ಅವನ ಆಕಾರ ಯಾಕೆ ಮಾಡ್ಕೋತೀರಿ ಅಂತ. ಇಂಥ ಆಕಾರ ರೈತ ಪೂಜೆ ಮಾಡಬೇಡ್ರಿ, ಆ ಅಲ್ಲಾನನ್ನು ನೀವು ಆರಾಧಿಸಿರಿ ಅಂತ. ಅದಕ್ಕೆ ಇವತ್ತು ಈ ಮಸ್ಜಿದ್ ಇದು ಪ್ರಾರಂಭೋತ್ಸವ ಇದೆ. ಈ ಮಸ್ಜಿದ್ ಅಂದರೆ ಆರಾಧನಾಲಯ, ಆರಾಧನಾಲಯ ಮತ್ತು ದೇವಸ್ಥಾನ ಇದರಲ್ಲಿ ಅಂತರಿದೆ. ಆರಾಧನಾಲಯ ಅಂದರೆ ಆರಾಧಿಸುವಂಥ ಸ್ಥಳ. ಯಾರನ್ನು? ಆ ಭಗವಂತನನ್ನು. ಯಾವ ಅಲ್ಲಾಹನ ಪೈಗಂಬರು ಹೇಳಿದರೆ ಆ ಭಗವಂತನನ್ನು ಆರಾಧಿಸುವಂಥ ಸ್ಥಳ. ಇಲ್ಲಿ ದೇವಸ್ಥಾನದಲ್ಲಿ ಕಟ್ಟದಿರುವಂತಹ ಮೂರ್ತಿಯನ್ನು ಪೂಜಿಸುವಂತಹ ಸ್ಥಳ. ಅದಕ್ಕೆ ಏನಂತಾರೆ ಅಂದರೆ ದೇವಸ್ಥಾನ. ಇವರು ಅದನ್ನು ಹೇಳಿದರೆ ದೇವಸ್ಥಾನ ಅಂದರೆ ಅಲ್ಲ ಬೇರೆ ಕಡೆ ಇಲ್ಲ, ಅಲ್ಲೇ ಅದನ್ನು ಬೇರೆ ಕಡೆ ಏನೇ ಆದರೂ ನಡೀತದ ಇಲ್ಲ. ಅದಕ್ಕೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತ.